ಚಿಕ್ಕಮಗಳೂರಿನಲ್ಲಿ ರಾಗಿ ಬೆಳೆಗಾರರ ಸಂಕಷ್ಟ ಮುಗಿಲು ಮುಟ್ಟಿರುವಂಥದ್ದು. ಸಂಕಷ್ಟವನ್ನು ಕೇಳೋರು ಯಾರು ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ರಾಗಿ ಬೆಳೆಗಾರರ ಸಂಕಷ್ಟ ಹೇಳುತ್ತಿರದಂತಾಗಿರುವಂಥದ್ದು. ಖರೀದಿ ಕೇಂದ್ರದ ಮುಂದೆ ವಾರದಿಂದ ವಾಸ್ತವ್ಯವನ್ನು ಹೂಡಿದ್ದಾರೆ. ಮಳೆಗೆ ಮೊಳಕೆ ಬರ್ತಾ ಇದೆ ರಾಗಿ. ರೈತರ ಕಣ್ಣೀರನ್ನು ಕೇಳುವಂಥವರೇ ಇಲ್ಲದಂತಾಗಿರುವಂಥದ್ದು. ಕಡೂರು ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಈ ಘಟನೆ ನಡೀತಾ ಇದೆ. ಸಾಲುಗಟ್ಟಿ ನಿಂತಿವೆ 50ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳು. ವಾರದಿಂದ ಮಳೆಯಲ್ಲೇ ಕಾಯ್ತಾ ಇದ್ದಾರೆ ರೈತರು. ಮಳೆಗೆ ನೆಂದು ಚೀಲದಲ್ಲೇ ಮೊಳಕೆ ಬಂದಿದ್ದಾವೆ ರಾಗಿ. ಇನ್ನು ರೈತರನ್ನು ಅಧಿಕಾರಿಗಳು ಕಾಯಿಸ್ತಾ ಇದ್ದಾರೆ ಅಂತ ಆರೋಪ ಇರುವಂಥದ್ದು. ಸಿಬ್ಬಂದಿ ಕಾಯಿಸ್ತಾ ಇದ್ದಾರೆ. ಸದ್ಯ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಖರೀದಿ ಕೇಂದ್ರದ ಮುಂದೆ ವಾರದಿಂದ ವೇಟ್ ಮಾಡ್ತಾ ಇದ್ದಾರೆ ರೈತರು. ಅದನ್ನು ಖರೀದಿ ಮಾಡುವಂಥವ್ರಿಲ್ಲ, ಖರೀದಿ ಮಾಡ್ತೀವಿ ಇಲ್ಲ ಮಾಡೋದಿಲ್ಲ ಅದನ್ನಾದರೂ ಸ್ಪಷ್ಟವಾಗಿ ಹೇಳುವಂಥವ್ರಿಲ್ಲ. ಅಲ್ಲಿ ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ, ಮಳೆ ನಿರಂತರವಾಗಿ ಮಳೆ ಬರ್ತಾ ಇದೆ. ಆ ಮಳೆಗೆ ನೀರು ಏನಾದರೂ ರಾಗಿಗೆ ನೀರು ಸೋಕಿದಾಗ ಸಹಜವಾಗಿ ಅದು ಹಾಳಾಗುತ್ತೆ. ಮೊಳಕೆ ಬರ್ತಾ ಇದೆ ರಾಗಿ. ಯಾರಾದರೂ ಸಹಾಯ ಮಾಡ್ತಾರಾ? ರೈತರ ಗೋಳನ್ನು ಕೇಳ್ತಾರಾ ಅಂದರೆ ಒಬ್ಬರು ಅಧಿಕಾರಿಗಳು ಕೇಳ್ತಾ ಇಲ್ಲ, ಅಲ್ಲಿರ್ತಂಥ ಸಿಬ್ಬಂದಿಗಳು ಕ್ಯಾರೆ ಅಂತಿಲ್ಲ. ಇನ್ನು ರಾಜಕಾರಣಿಗಳಂತೂ ಎಲೆಕ್ಷನ್ ಮುಗಿಸಿದಂಥ ಸುಸ್ತಿನಲ್ಲಿದ್ದಾರೆ. ಆರಾಮಾಗಿ ಟೆನ್ಷನ್ ಫ್ರೀ ಆಗಿ ಲೈಫನ್ನು ನಡೆಸುವಂಥ ರೀತಿಯಲ್ಲಿ ಇರಬೇಕು ಅನಿಸುತ್ತೆ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ರಾಜಕಾರಣಿಗಳು. ಯಾರು ಕೂಡ ರೈತರ ಗೋಳನ್ನು ಕೇಳ್ದೇ ಇದ್ದರೆ ಏನು ಮಾಡಬೇಕು ಅಂತ. ಒಂದು ಬೆಳೆಯನ್ನು ಬೆಳೆಯೋದೇ ದೊಡ್ಡ ಚಾಲೆಂಜು, ಆ ಚಾಲೆಂಜಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಬೇರೆ. ರಾಗಿಗಳು ನೋಡಿದ್ರೆ ಒಂದು 100 ಟ್ಯಾಕ್ಟ್ರಿಗಳು ಬಂದು ನಿಂತಿದ್ದಾವೆ. ರಾಗಿ ಹಂಗೆ ಒಳಗಡೆ ಈಟಿ ಕಾವಿಗೆ ಹಂಗೆ ಮೊಳಕೆ ಆಗ್ತಿದ್ದಾವೆ. ಇಲ್ಲಿ ಅಲ್ಲಿ ನೋಡಿದ್ರೆ ಗಾಡಿ ಲೋಡ್ ಮಾಡೋರು ಒಂದು 15 ಜನ 20 ಜನ ಇದ್ದಾರೆ. ಅವು ಯಾತಕ್ಕೂ ಸಾಲ್ತಾ ಇಲ್ಲ. ಇಲ್ಲಿ ಡೈಲಿ 4 ಗಾಡಿ 5 ಗಾಡಿ ಹಿಂಗೆ ತಗೊಂಡ್ರೆ ಇನ್ನೂ 6 ಗಂಟೆ ಉಳ್ಕೋಬೇಕಾಗುತ್ತೆ, 3 ಗಂಟೆ ಉಳ್ಕೋಬೇಕಾಗುತ್ತೆ. ರಾಗಿ ಅಂತೂ ವಿಪರೀತ ರೈತರಿಗಂತೂ ಯಾಕೂ ಬರ್ದಂಗೆ ಆಗ್ತವೆ. ಎಲ್ಲ ಈಟಿಗೆ ಕಪ್ಪಾಗಿ ಮೊಳಕೆ ಆಗಿ ವನವಾಸ ಹೇಳಬಾರ್ದು. ಇಲ್ಲಿ ಆ ಪರಿಸ್ಥಿತಿಗೆ ಬಂದು ಹೋಗಿದೆ. ಹಿಂಗೆ ಮಳೆ ಇಟ್ಕೊಂಡ್ರೆ ಇನ್ನೂ ಪೂರ್ತಿ ರಾಗಿ ಇಲ್ಲೇ ಮಾರ್ಕೆಟಲ್ಲಿ ಇದ್ದಾರೆ ಅಂತ ಸುರ್ಗು ಹೋಗ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ಬಂದಿದೆ. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಅಧಿಕಾರಿಗಳು ಒಬ್ಬರು ಇವತ್ತಿನವರೆಗೂ ಬಂದು ಇಲ್ಲಿ ಒಬ್ಬರು ಪರಿಸ್ಥಿತಿ ರೈತರು ಕೇಳಾರಿಲ್ಲ, ಇಲ್ಲಿ ಬಂದು ನೋಡಿವಿಲ್ಲ, ಯಾರು ಒಬ್ಬರು ಇಲ್ಲಿ ತಲೆನೇ ಹಾಕಿಲ್ಲ ಬಿಡಿ. ಎಸ್ಕೊಪ್ಪು ಶನಿವಾರ ಬಂದರೆ ನಾವು ಗಾಡಿಗಳು ಹೋಗ್ತಾ ಇಲ್ಲ, ಮಳೆ ಬಂದಿತ್ತು ಅಂತ ಆಳುಗಳು ಇಲ್ಲ. ನಾವು 3 ದಿವಸ ಕಟ್ಟಲೆ ನೆನೆಸ್ಕೊಂಡು ಇಲ್ಲಿ ರಾಗಿನೆಲ್ಲ ಒಣಕಿ ಕುದಿದೀವಿ. ನಾವಂತೂ ರೈತರು ಹಾಳಾಗಿ ಹೋಗ್ಬಿಟ್ಟೊತ್ತಿಗೆ ಇಲ್ಲಿ ಒಬ್ಬರೂ ನೌಕರಿದಾರರು ಒಬ್ಬರು ಬಂದಿಲ್ಲ, ಕೇಳೋರು ಯಾರು ಇಲ್ಲ, ಹೇಳೋರು ಯಾರು ಇಲ್ಲ, ಅಧಿಕಾರಿಗಳು ಒಬ್ಬರು ಇಲ್ಲ. ಅವ್ರದ್ದೇ ರಾಜಭಾರ ಆಯ್ತು ಆಳುಗಳ್ದು. ನಾವೇನು ಮಾಡೋದೀಗ ಹಿಂಗಾದರೆ? ನೂರಾರು ಟ್ಯಾಕ್ಟ್ರಿಗಳೆಲ್ಲ ನಿಂತಿದ್ದಾವೆ ಇಲ್ಲಿ, ಎಲ್ಲ ಸುರ್ಕೊಂಡು ನಿಂತಿದ್ದಾರೆ. ರೈತರು ಅಲ್ಲಿ ಎಷ್ಟು ತೊಂದರೆಗೆ ಸಿಲುಕಿದ್ದಾರೆ ಅಂತ ಹೇಳಿ. ಒಂದು ರೈತರು ಹೊರಗಡೆ ಹೋಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಳೆಯನ್ನು ಮಾರಾಟ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಎ ಪಿ ಎಂ ಸಿಗೆ ತಂದು ಮಾರಾಟವನ್ನು ಮಾಡಬೇಕು, ಆ ಒಂದು ಸ್ವತಂತ್ರ ಕೂಡ ರೈತರಿಗೆ ಸಿಗ್ತಾ ಇಲ್ಲ. ರೈತರಿಗೆ ಆ ಸ್ವತಂತ್ರವನ್ನು ಕೊಡೋಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಅದಕ್ಕೆ ಅಡ್ಡಿಯನ್ನು ಹಾಕ್ತಾರೆ. ಈ ಸಂದರ್ಭದಲ್ಲಿ ನೋಡಿರಿ, ಅಧಿಕಾರಿಗಳು ಕೇಳ್ತಿಲ್ಲ. ಹಾಗಿದ್ರೆ ರೈತರು ಏನು ಮಾಡಬೇಕು? ಅವರ ಸಮಯಕ್ಕೆ ಅವರ ಬೆವರಿಗೆ ಬೆಲೆ ಇಲ್ವಾ ಅನ್ನೋಂಥ ಪ್ರಶ್ನೆ ಮತ್ತೆ ಮತ್ತೆ ಕೇಳ್ತಾ ಇದೆ. ಇನ್ನು ಮೈಸೂರಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಹಲವೆಡೆ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಹುಣಸೂರು ತಾಲೂಕಿನ ಕಾಳಿನಹಳ್ಳಿಯಲ್ಲಿ ಮಳೆಗೆ ಮನೆ ಕುಸಿತಗೊಂಡಿದೆ. ಶ್ರೀನಿವಾಸ್ ಅನ್ನೋರ ಮನೆ ಇದಾಗಿದ್ದು ಅದೃಷ್ಟವಶಾತ್ ಮನೆಯಲ್ಲಿದ್ದವರೆಲ್ಲ ಭಾರೀ ಅನಾಹುತದಿಂದ ಪಾರಾಗಿದ್ದಾರೆ. ಇನ್ನು ಮನೆಯಲ್ಲಿದ್ದಂಥ ದವಸ ಧಾನ್ಯ ಸೇರಿ ಹಲವು ಪದಾರ್ಥಗಳು ನೀರಿನ ಪಾಲಾಗಿದ್ದಾವೆ. ಸೂರು ಇಲ್ಲದೆ ನಿರಾಶ್ರಿತಗೊಂಡಿದ್ದಾರೆ ಕುಟುಂಬಸ್ಥರು. ಸೂಕ್ತ ಪರಿಹಾರವನ್ನು ನೀಡಿ ಅಂತೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿಕೊಂಡಿದ್ದಾರೆ. ಇನ್ನು ಹುಣಸೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿರುವಂಥದ್ದು. ಇನ್ನು ಕೇರಳದ ವಯನಾಡು ಸೇರಿದಂತೆ ಕಬಿನಿ ಜಲಾಶಯ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಮಳೆ ಆಗಿರುವಂಥದ್ದು. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಬಿನಿ ಜಲಾಶಯದ ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗಿದೆ. ಈ ಕಾರಣದಿಂದಾಗಿ ಸಾಕಷ್ಟು ಮಳೆಯಾಗ್ತಾ ಇದೆ. ಕಬಿನಿ ಜಲಾಶಯದ ಇಂದಿನ ಒಳಹರಿವಿನ ಪ್ರಮಾಣ 4356 ಕ್ಯೂಸೆಕ್ ಆಗಿದೆ. ಜಲಾಶಯದ ಇಂದಿನ ನೀರಿನ ಮಟ್ಟ 2258 ಅಡಿ ಇದ್ದು ಕಬಿನಿ ಜಲಾಶಯದಲ್ಲಿ 6.70 TMC ನೀರು ಸಂಗ್ರಹವಾಗಿರುವಂಥದ್ದು. ಇನ್ನು ಜಲಾಶಯದಿಂದ ಮೈಸೂರು, ಬೆಂಗಳೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಕುಡಿಯುವ ನೀರಿಗಾಗಿ 300 ಕ್ಯೂಸೆಕ್ ನೀರನ್ನು ಸದ್ಯ ಹೊರಬಿಡಲಾಗ್ತಾ ಇದೆ. ರಾಜ್ಯದ ಹಲವು ಭಾಗಗಳಲ್ಲಿ ನಿರಂತರವಾಗಿ ಮುಂಗಾರು ಪೂರ್ವ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಜಲಾಶಯ, ಕೆರೆ, ಕೋಡಿಗಳು ತುಂಬಿ ಹರಿತಾ ಇದ್ದಾವೆ.
ಇತ್ತ ರಾಮನಗರ ಭಾಗದಲ್ಲಿ ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಮಾಗಡಿ ಸಮೀಪದ ಮಂಚನಬೆಲೆ ಜಲಾಶಯ ಭರ್ತಿಯಾಗಿದೆ. 1.039 TMC ಸಾಮರ್ಥ್ಯ ಹೊಂದಿರತಕ್ಕಂಥ ಈ ಜಲಾಶಯ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಿ 200 ಕ್ಯೂಸೆಕ್ ಹೆಚ್ಚುವರಿ ನೀರನ್ನು ಅರ್ಕಾವತಿ ನದಿಗೆ ಬಿಡಲಾಗ್ತಾ ಇದೆ. ಸರಿಸುಮಾರಾಗಿ 200 ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡಲಾಗ್ತಾ ಇರುವಂಥದ್ದು ಅರ್ಕಾವತಿ ನದಿಗೆ ಹೊರಬಿಡಲಾಗ್ತಾ ಇದೆ. ಯಾಕಂದರೆ ಜಲಾಶಯದ ಪ್ರಮಾಣ ಬಹುತೇಕವಾಗಿ ತುಂಬುವಂಥ ಸಾಧ್ಯತೆ ಇದೆ. ಇದೇ ರೀತಿಯಾಗಿ ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಈ ಕಾರಣದಿಂದಾಗಿ ನೀರನ್ನು ಕೂಡ ಹೊರಗಡೆ ಬಿಡಲಾಗ್ತಾ ಇದೆ. ಅರ್ಕಾವತಿಗೂ ನದಿ ಕೂಡ ನೀರು ಬಂದು ಸೇರುವಂಥ ಒಂದು ಸ್ಥಿತಿಯಲ್ಲಿರುವಂಥದ್ದು. ರಾಜ್ಯಾದ್ಯಂತ ಸಾಕಷ್ಟು ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ರಾಮನಗರ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಇನ್ನು ಚಿಕ್ಕೋಡಿಯಲ್ಲಿ ಭಾರಿ ಬಿರುಗಾಳಿಗೆ ಶಾಲೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಕಾಗವಾಡ ತಾಲೂಕಿನ ಜುಗುಳು ಗ್ರಾಮದ ಸರ್ಕಾರಿ ಉರ್ದು ಶಾಲೆಯಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಸುಮಾರು 200 ಅಡಿ ದೂರ ಹೋಗಿ ಶಾಲೆಯ ಮೇಲ್ಛಾವಣಿ ಬಿದ್ದಿರುವಂಥದ್ದು. ಅಂದರೆ ಎಷ್ಟು ಭಾರಿ ಪ್ರಮಾಣದಲ್ಲಿ ಬಿರುಗಾಳಿ ಬೀಸಿರ್ಬೋದು ಅಂತ ಊಹೆಯನ್ನು ಮಾಡಿಕೊಳ್ಬೋದು. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಮೇಲ್ಛಾವಣಿ ಬಿದ್ದ ಪರಿಣಾಮ 2 ವಿದ್ಯುತ್ ಕಂಬಗಳು ಧರೆಗುರುಳಿದ್ದಾವೆ. ಬಹುತೇಕವಾಗಿ ಈಗ ಬೇಸಿಗೆ ರಜೆ ಇತ್ತು, ಶಾಲಾ ಕಾಲೇಜುಗಳ ರಜೆ ಇದ್ದಾವೆ, ಹೀಗಾಗಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅಂತ ಹೇಳಲಾಗ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.